ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ದಿಂದ ಟಾಪ್ ಸುದ್ದಿ ಅಪ್ಡೇಟ್ ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 8 ನ ಟಿ8 ಕೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಟಾಪ್ 8 ನಲ್ಲಿ ಮೊದಲ ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಎಂದಿನಂತೆ ಗ್ಯಾರಂಟಿಗಳ ವಿಚಾರಣೆ ಮೊದಲ ಸುದ್ದಿ ಇರುತ್ತೆ ಅದು ರಾಜ್ಯ ಸರ್ಕಾರಕ್ಕೆ ಅನ್ನಭಾಗ್ಯದ ಗ್ಯಾರಂಟಿಯ ಟೆನ್ಷನ್ ಶುರುವಾಗಿರುವಂತದ್ದು ಯಾವ ರೀತಿಯಾಗಿ ಅಕ್ಕಿಯನ್ನ ಒಂದಸೋದು ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತದ್ದು ವಿಪಕ್ಷಗಳು ಒಂದು ಗ್ರಾಂ ಕಡಿಮೆ ಆದರೂ ಕೂಡ ಬಿಡಲ್ಲ ಸರ್ಕಾರವನ್ನ ಅಂತ ಗಾರಡೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ರು ನಾ ಸದನದಲ್ಲೂ ಕೂಡ ಅಷ್ಟೇ ವಿಪಕ್ಷಗಳ ದಾಳಿಗೆ ಸಿಲುಕುವಂತ ಸಂಕಷ್ಟ ಎದುರಾಗಿದೆ ಈಗಾಲಡೆ ಹೊರಗಡೆ ಅಂತೂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧ ಪಕ್ಷದವರು ಇನ್ನ ಅಧಿವೇಶನ ಜುಲೈ 3ನೇ ತಾರೀಕು ಶುರುವಾಗುತ್ತಲ್ಲ ಅಧಿವೇಶನದಲ್ಲೂ ಕೂಡ ಇದೇ ವಿಚಾರ ಮೇನ್ ಆಗಿ ಚರ್ಚೆ ಆಗಲಿದೆ ಇಂದು ಆಹಾರ ಸಚಿವ ಮುನಿಯಪ್ಪ ಜೊತೆ ಸಿಎಂ ಸಭೆಯನ್ನ ಕರೆದಿರುವಂತದ್ದು ಆಗಸ್ಟ್ ಗೆ ಮುಂದೂಡಿಕೆ ಆಗುತ್ತಾ ಆಗಸ್ಟ್ ನಲ್ಲೂ ಡೌಟ್ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ತಗೊಂಡ್ಬಿಟ್ರೆ ಆಗಸ್ಟ್ ನಲ್ಲೂ ಡೌಟ್ ಅಕ್ಕಿ ಪೂರೈಕೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸರ್ಕಸ್ ಮಾಡುವಂತಾಗಿದೆ ಒಂದೇ ಗ್ಯಾರಂಟಿ ಸರಿಯಾಗಿ ಜಾರಿಯಾಗಿರುವಂತದ್ದು ಅದು ಶಕ್ತಿ ಯೋಜನೆ ಇನ್ನ ಉಳಿದಿರುವಂತ ಎಲ್ಲಾ ಗ್ಯಾರಂಟಿಯಲ್ಲೂ ಕೂಡ ಅಷ್ಟೇ ಒಂದು ಕ್ಲಾರಿಟಿ ಅನ್ನುವಂತದ್ದಿಲ್ಲ ಗೊಂದಲ ಅಂತೂ ಮುಂದುವರೆದಿದೆ नाना रीतिया चालेंजस् नडुवे सरकार के असली टेंशन ऐन अब स्पेशली अन्नभाग्य विचार के संबंध पट्टे नोड़ता हम यहा रीतिया सवाल आतंकू अंत अन्नभाग्य टेंशन हत पॉइंट सोने लक्ष अंत्योदय पड़ितर चीटी इवंत आ कार्ड हर हन लक्ष अंत्योदय पड़ित कार्ड इन बीपीएल कार्ड एवे अंत नोड़े 1.17 ಕೋಟಿ ಬಿಪಿಎಲ್ ಕುಟುಂಬದವರು ಇದ್ದಾರೆ 1.17 ಕೋಟಿ ಕುಟುಂಬದವರು ಇರುವಂತದ್ದು ಈ ಟೋಟಲ್ ಆಗಿ ಅಂತ್ಯೋದಯ ಮತ್ತು ಬಿಪಿಎಲ್ ಕಾರ್ಡ್ ಅನ್ನು ಸೇರಿಸಿದ್ರೆ ಕುಟುಂಬದ ಒಳಗಡೆ 1.17 ಬಿಪಿಎಲ್ ಕುಟುಂಬಗಳಿದ್ರೆ 11 ಲಕ್ಷ ಅಂತ್ಯೋದಯ ಕಾರ್ಡ್ ಅಲ್ವಾ ಇದೆರಡನ್ನು ಸೇರಿಸಿದ್ರೆ 4.42 ಕೋಟಿ ಒಟ್ಟು ಫಲಾನುಭವಿಗಳು ಸಿಗ್ತಾರೆ ಆ 2.5 ಕೋಟಿಯಲ್ಲಿ ಟೋಟಲ್ ಆಗಿರುವಂತ ಕಾರ್ಡ್ಗಳ ಪೈಕಿ 4.5 ಕೋಟಿಯಷ್ಟು ಫಲಾನುಭವಿಗಳು ಸಿಗ್ತಾರೆ 2.17 ಲಕ್ಷ ಟನ್ ಕೇಂದ್ರದಿಂದ ಪೂರೈಕೆ ಆಗುವಂತ ಅಕ್ಕಿ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯದ ಎಲ್ಲರಿಗೂ ಕೂಡ 5 ಕೆಜಿ ಅಷ್ಟು ಅಕ್ಕಿಯನ್ನ ಕೊಡ್ತಾ ಇದ್ದಾರಲ್ಲ ಅದು 2.17 ಲಕ್ಷ ಟನ್ ಈಗ ಆಲ್ರೆಡಿ ಬರುತ್ತೆ ಈ ಸರ್ಕಾರ ಕೊಡ್ಲಿ ಬಿಡ್ಲಿ ಯಾವುದೇ ಸರ್ಕಾರ ಬರಲಿ ಬಿಡ್ಲಿ ಇಷ್ಟಂತೂ ಬಂದೇ ಬರುತ್ತೆ ಇನ್ನ ಉಳಿದಿರುವಂತ ಅಕ್ಕಿಯನ್ನ ರಾಜ್ಯ ಸರ್ಕಾರ ಹೊಂದಿಸಬೇಕಾಗಿರುವಂತದ್ದು ಅದರ ಪ್ರಮಾಣ ಎಷ್ಟಿದೆ ಅಂತ ನಾವು ಗಮನಿಸೋದಾದ್ರೆ ರಾಜ್ಯ ಸರ್ಕಾರ ಎಷ್ಟು ಕೊಡಬೇಕಾಗಿದೆ ಅಂದ್ರೆ 2.29 ಲಕ್ಷ ಟನ್ ಅಕ್ಕಿಯನ್ನ ಕೊಡಬೇಕಾಗಿದೆ ಹೆಚ್ಚುವರಿಯಾಗಿ ಅಗತ್ಯವಿರುವಂತ ಅಕ್ಕಿ ಇಷ್ಟನ್ನ ಹೊಂದಿಸಬೇಕಾಗಿದೆ ರಾಜ್ಯ ಸರ್ಕಾರ ಅದನ್ನ ಹೊಂದಿಸಲಿಕ್ಕೆ ಆಗ್ತಾ ಇಲ್ಲ ಈಗ ರಾಜ್ಯ ಸರ್ಕಾರಕ್ಕೆ 1.5 ಲಕ್ಷ ಟನ್ ಛತ್ತೀಸ್ಗಢ ಕೊಡ್ತೀವಿ ಅಂತ ಹೇಳಿರುವಂತದ್ದು ಆದ್ರೆ ಉಳಿದಿರುವಂತ ಅಕ್ಕಿಯನ್ನ ಎಲ್ಲಿಂದ ತರೋದು ಇನ್ನ ಛತ್ತೀಸ್ಗಢದಿಂದ ತರೋದಾದ್ರೂ ಕೂಡ ಸಾರಿಗೆ ವೆಚ್ಚ ಡಬಲ್ ಆಗುವಂತ ಹಿನ್ನೆಲೆಯಲ್ಲಿ ಅದು ಇನ್ನಷ್ಟು ಹೊರೆ ಆಗುತ್ತೆ ಅನ್ನುವಂತ ಒಂದು ಆತಂಕ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಇನ್ನ ಆಗಸ್ಟ್ ನಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಯಾಗುತ್ತೆ ಜುಲೈ 1 ರಿಂದ ಅಂತ ಹೇಳಿದ್ರು ಸೋ ಹೀಗಾಗಿ ಅದು ಇನ್ನೂ ಕೂಡ ಡಿಲೇ ಆಗುವಂತ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಕ್ಕೆ ಒಪ್ತಾ ಇಲ್ಲ ಓಪನ್ ಬಿಡ್ ಮಾಡ್ತೀವಿ ಅವಾಗ ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಉತ್ತರ ಪ್ರದೇಶದವರು ಹೇಳ್ತಾ ಇದ್ದಾರೆ ಅವರಿಗೂ ಕೊಡ್ತಾ ಇಲ್ಲ ಸೋ ಹೀಗಾಗಿ ನಾವು ಇದರಲ್ಲಿ ರಾಜಕೀಯ ಮಾಡ್ತಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾ ಛತ್ತೀಸ್ಗಢ ಅಕ್ಕಿ ನೀಡಲಿಕ್ಕೆ ಒಪ್ಪಿದ್ರೂ ಕೂಡ ಸಾಗಣೆ ವೆಚ್ಚ ಮಾತ್ರ ದುಬಾರಿ 500 ರಿಂದ 600 ಕೋಟಿ ಬರಿ ಸಾಗಣೆ ವೆಚ್ಚನೇ ಆಗಿಬಿಡುತ್ತೆ ಅಲ್ಲಿಂದ ತರೋದಾದ್ರೆ ಸೋ ಅದು ಇನ್ನಷ್ಟು ಹೊರೆ ಆಗಿಬಿಡುತ್ತೆ ರಾಜ್ಯ ಸರ್ಕಾರಕ್ಕೆ ಬೇರೆ ರಾಜ್ಯಗಳಿಂದಲೂ ಕೂಡ ಅಕ್ಕಿ ಸರಬರಾಜು ಸದ್ಯಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವನ್ ಮುಖ್ಯಮಂತ್ರಿಗಳೇ ಮಾತನಾಡಿದ್ರು ತೆಲಂಗಾಣ ಹತ್ರ ಮಾತನಾಡಿದ್ವಿ ಆಂಧ್ರ ಹತ್ರ ಮಾತನಾಡಿದ್ವಿ ಹರಿಯಾಣ ಹತ್ರ ಮಾತನಾಡಿದ್ವಿ ಅವರೆಲ್ಲ ಈ ವರ್ಷ ಅಂತೂ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಸ್ಥಳೀಯವಾಗಿ ಖರೀದಿಸಿದ್ರು ಕೂಡ ಪೂರೈಕೆ ಒಂದು ತಿಂಗಳಲ್ಲಂತೂ ಅಸಾಧ್ಯ ಜುಲೈ 1 ರಿಂದ ಅಂತೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಇವನ್ ಆಹಾರ ಸಚಿವರಾಗಿರುವಂತ ಮುನಿಯಪ್ಪ ಅವರು ಕೂಡ ಅದೇ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಜುಲೈ 1 ರಿಂದ ಅಂತೂ ಆಗಲ್ಲ ಬಟ್ ಆಗಸ್ಟ್ ಒಳಗಡೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ರೈತರಿಂದ ಖರೀದಿಗೆ ಟೆಂಡರ್ ಕರಿಬೇಕು ಆ ಪ್ರೋಸೆಸ್ ಇನ್ನೂ ಕೂಡ ತುಂಬಾ ಡಿಲೇ ಆಗುತ್ತೆ ತುಂಬಾ ಲಾಂಗ್ ಪ್ರೋಸೆಸ್ ಆಗುತ್ತೆ ಬಟ್ ನಮ್ಮ ರಾಜ್ಯದಲ್ಲೇ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ ಸೋ ಹೀಗಾಗಿ ಸಾಕಷ್ಟು ರೀತಿಯಾದಂತ ಸಂಕಷ್ಟ ಸರ್ಕಸ್ ಅನ್ನ ಮಾಡಬೇಕಾಗಿದೆ ಈ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮುಂದೆ ಏನು ಮಾಡಬಹುದು ಅಂತ ನೋಡೋದಾದ್ರೆ ಆಯ್ಕೆ ನಂಬರ್ 1 ರಾಷ್ಟ್ರೀಯ ಗ್ರಾಹಕರ ಸಹಕಾರ ಒಕ್ಕೂಟ ಅಂದ್ರೆ ಎನ್ ಸಿ ಸಿ ಎಫ್ ಇವರ ಮೊರೆ ಹೋಗ್ತಾ ಇದೆ
ಗಾಲರಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಆಯ್ಕೆ ನಂಬರ್ 2 ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಮಹಾಮಂಡಳಿ ಅಂದ್ರೆ ನಾಫೆಡ್ ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟು ಇದೆ ಗೋಡೌನ್ ಅಲ್ಲಿ ಅಲ್ಲಿಂದ ಖರೀದಿ ಮಾಡುವಂತ ನಿಟ್ಟಿನಲ್ಲಿ. ಆಯ್ಕೆ ನಂಬರ್ 3 ಸ್ಥಳೀಯ ರೈತರಿಂದ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಟೆಂಡರ್ ಅನ್ನು ಕರೆಯುವಂತದ್ದು. ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಸ್ವಲ್ಪ ಡಿಲೇ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಬಟ್ ಎಷ್ಟು ಸಿಗುತ್ತೆ ಅನ್ನುವಂತದನ್ನ ಕಾದ್ ನೋಡಬೇಕಲ್ಲ. ಬಿಕಾಸ್ ಇಲ್ಲಿ ಇವರು ಕೊಡುವಂತ ರೇಟ್ ಎಷ್ಟು ಅದಕ್ಕೆ ಒಪ್ಪಿಕೊಳ್ತಾರ ರೈತರು ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ. ನಾ ಆಯ್ಕೆ ನಂಬರ್ 4 ಇತರೆ ರಾಜ್ಯಗಳ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಹೊಂದೋದು. ಈಗ ಆಲ್ರೆಡಿ ಛತ್ತೀಸ್ಗಢ 1.5 ಲಕ್ಷ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಳಿದಂತ ಪಂಜಾಬ್ ಎಷ್ಟು ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನು ಪಶ್ಚಿಮ ಬಂಗಾಳದ ಹತ್ರನೂ ಕೂಡ ಮಾತನಾಡ್ತಾ ಇದ್ದಾರೆ. ನಾನಾ ರಾಜ್ಯಗಳ ಜೊತೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರದವರು ಮಾತನಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಕೃಷ್ಣ, ನೋಡ್ತಾ ಇದ್ವಿ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಅದು ರೂಲ್ಡ್ ಔಟ್ ವಿಚಾರ. ಈಗ ಬಿಟ್ಬಿಟ್ಟು ಎಲ್ಲಿಂದ ಅಕ್ಕಿ ತರೋದು, ಯಾವ ರೀತಿಯಾಗಿ ಹೊಂದಿಸೋದು ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ ಅಂತ ಜುಲೈ 1 ರಿಂದ ಕೊಡುವಂತ ವಿಚಾರ, ಹೋಗ್ಲಿ ಆಗಸ್ಟ್ 1 ರಿಂದನಾದ್ರೂ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪುಟ್ರಾಜ್, ಈಗಾಗಲೇ ಈಗ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ ಆಗಸ್ಟ್ ನಲ್ಲೂ ಕೂಡ ಅಕ್ಕಿ ಕೊಡೋದು ಡೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಮೊರವೆಯನ್ನು ಕೂಡ ರಾಜ್ಯ ಸರ್ಕಾರ ಹೋಗಿತ್ತು. ನಿನ್ನೆ ಕೂಡ ಆಹಾರ ಸಚಿವರನ್ನ ಭೇಟಿಯನ್ನ ಮಾಡಿದ್ರು ರಾಜ್ಯದ ಆಹಾರ ಸಚಿವರು. ಆದ್ರೆ ಎಲ್ಲೊಂದ್ ಕಡೆಗೆ ಅಂತಿಮವಾಗಿ ಅವರು ಅಕ್ಕಿ ಕೊಡಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ ಬಳಿಕವಾಗಿ ಮುಖ್ಯಮಂತ್ರಿಗಳು ಕೂಡ ಮುನಿಯಪ್ಪ ಅವ್ರ ಜೊತೆ ಮಾತಾಡಿದ್ದಾರೆ, ನೀವು ಬಂದ್ಬಿಡಿ ಇಲ್ಲಿ ಮಾತಾಡೋಣ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇವತ್ತು ಮುಖ್ಯಮಂತ್ರಿಗಳು ಕೂಡ ಮತ್ತೊಂದು ಸಭೆಯನ್ನು ಮಾಡಿದ್ರು ಮುಖಾಂತರವಾಗಿ ಅಧಿಕಾರಿಗಳು ಮತ್ತೆ ಆಹಾರ ಸಚಿವರ ಜೊತೆಗೆ ಸುದೀರ್ಘವಾಗಿ ಮಾತುಕತೆಯನ್ನು ಕೂಡ ನಡೆಸುತ್ತಿದ್ದಾರೆ. ಈಗಿರ್ತಕ್ಕಂಥ ಸರ್ಕಾರಕ್ಕೆ ಆಪ್ಷನ್ ಇರುವಂತದ್ದು ಈಗಾಗಲೇ ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳ ಮುಖಾಂತರವಾಗಿ ಅಕ್ಕಿಯನ್ನು ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಗಳಿಗೆ ಪೂರಕವಾಗಿ ಫಲ ಕೂಡ ಅಧಿಕೃತವಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಅನ್ಯ ರಾಜ್ಯಗಳ ಮುಖಾಂತರವಾಗಿ ಈಗಾಗಲೇ ಛತ್ತೀಸ್ಗಢ ಆಗಿರ್ಬೋದು ಮತ್ತೆ ಪಂಜಾಬ್ ಆಗಿರ್ಬೋದು ಹಲವು ರಾಜ್ಯಗಳ ಮುಖಾಂತರವಾಗಿ ಅಕ್ಕಿ ಸರಬರಾಜು ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಅಷ್ಟರ ಮಟ್ಟಿಗೆ ಅವ್ರ ಕಡೆಯಿಂದ ಕೂಡ ತಕ್ಕ ಪ್ರತಿಕ್ರಿಯೆ ಕೂಡ ರಾಜ್ಯ ಸರ್ಕಾರಕ್ಕೆ ವ್ಯಕ್ತವಾಗ್ತಾ ಇಲ್ಲ. ಹಾಗಾಗಿನೇ ಒಂದ್ ರೀತಿ ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಈಗಾಗಲೇ ಒಂದ್ ಕಡೆಗೆ ಅಂದ್ಕೊಂಡಂತೆ ಮಾತು ಕೊಟ್ಟಂತೆ ಅಕ್ಕಿಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ನಿರ್ಮಾಣ ಆಗಿದೆ. ಹಾಗಾಗಿನೇ ಮುಖ್ಯಮಂತ್ರಿಗಳಿಗೂ ಕೂಡ ಈ ಒಂದು ಯೋಜನೆ ಪ್ರತಿಷ್ಠೆ ಆಗಿರುವಂತದ್ದು. ಈಗಾಗಲೇ ಖುದ್ದು ಮುಖ್ಯಮಂತ್ರಿಗಳೇ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ಮಾರ್ಗದ ಮುಖಾಂತರವಾಗಿ ಈಗಾಗಲೇ ರಾಜ್ಯದ ರೈತರಿಂದ ಕೂಡ ಅಕ್ಕಿ ಖರೀದಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲಾನ್ ಅನ್ನು ಮಾಡಿದ್ರು ಕೂಡ ಆದಷ್ಟು ಒಂದಷ್ಟು ವಿಳಂಬವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಟೆಂಡರ್ ಕರೆದು ಮಾಡಬೇಕಾಗುತ್ತೆ, ಹೀಗಾಗಿ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ, ಅದು ಲಾಂಗ್ ಟೈಮ್ ಬೇಕಾಗುತ್ತೆ, ಹಾಗಾಗಿ ಅದು ಕೂಡ ಒಂದಷ್ಟು ವಿಳಂಬ ಆಗುತ್ತೆ. ಆದರೆ ಸದ್ಯಕ್ಕಂತೂ ಈಗ 1 ತಿಂಗಳು 2 ತಿಂಗಳಿಗೆ ಘೋಷಣೆಯಾದಂತೆ 2 ತಿಂಗಳಿಗೆ ಸೀಮಿತವಾಗಿ ಅಕ್ಕಿಯನ್ನು ನಾವು ಸರಬರಾಜು ಮಾಡಿಕೊಂಡು ಅಕ್ಕಿಯನ್ನು ವಿತರಣೆಯನ್ನು ಮಾಡಿದ್ರೆ ಇನ್ನು ಬರುವಂತಹ ತಿಂಗಳನ್ನು ನಾವು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ರಾಜ್ಯ ಸರ್ಕಾರದ ಪ್ಲಾನ್ ಆಗಿದೆ. ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿಗಳು ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಇವತ್ತಿನ ಸಭೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವೆಲ್ಲ ಮಾರ್ಗಗಳ ಮುಖಾಂತರವಾಗಿ ಅಕ್ಕಿಯನ್ನು ಖರೀದಿ ಮಾಡ್ಬೋದು, ಸರಬರಾಜು ಮಾಡ್ಬೋದು ಅನ್ನೋ ಬಗ್ಗೆ ಒಂದಷ್ಟು ಸ್ಪಷ್ಟವಾದಂಥ ನಿರ್ಧಾರವನ್ನು ಇವತ್ತು ಮುಖ್ಯಮಂತ್ರಿಗಳು ಕೈಗೊಳ್ಳಿದ್ದಾರೆ. ಅಂತಿಮವಾಗಿ ಅಕ್ಕಿಯನ್ನು ವಿತರಣೆ ಮಾಡುವಂಥದ್ದು ಅಂದರೆ ಇದೇ 22ನೇ ತಾರೀಕು ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವ ತಿಂಗಳಿಂದ ಅಕ್ಕಿಯನ್ನು ವಿತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಆದರೆ ಸದ್ಯಕ್ಕಂತೂ ಈಗಿರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳನ್ನು ನೋಡ್ತಾ ಹೋದರೆ ಈಗ ಜುಲೈನಲ್ಲ ಆಗಸ್ಟ್ನಲ್ಲೂ ಅಲ್ಲ ಆಗಸ್ಟ್ನಲ್ಲೂ ಕೂಡ ಅಕ್ಕಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ಸರ್ಕಾರದ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಆಯ್ತು, ಇಲ್ಲ 1-2 ತಿಂಗಳು ಕೊಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ. ಆದ್ರೆ ಕೆಲವರು ಉಡಾಫೆ ಉತ್ತರಗಳನ್ನ ಕೊಡ್ತಾ ಸಾಕ್ತಾ ಇದಾರೆ, ಇದೇ ಪ್ರಾಬ್ಲಮ್ ಆಗಿರೋದು ಸರ್ಕಾರಕ್ಕೆ. ನೋಡೋಣ ಏನ್ ಮಾಡ್ತಾರೆ ಅಂತ. ನಮ್ಮ ಮುಂದಿನ ಸುದ್ದಿಗೋಣ, ಗೃಹಜ್ಯೋತಿ ವಿಚಾರ ಮತ್ತೊಂದು ಪ್ರಮುಖವಾದಂತಹ ಗ್ಯಾರಂಟಿ. ಅದು ಗೃಹಜ್ಯೋತಿ ನೋಂದಣಿಗೆ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ರಾಜ್ಯದಲ್ಲಿ. ಒಟ್ಟು 32,45,396 ಗ್ರಾಹಕರು ನಿನ್ನೆ ರಾತ್ರಿವರೆಗೂ ನೋಂದಣಿ ಮಾಡಿಕೊಂಡಿರುವಂಥದ್ದು. ಹೊಸ ಲಿಂಕ್ ಬಳಿಕ ನೋಂದಣಿ ಪ್ರಕ್ರಿಯೆ ಅಂತೂ ಫುಲ್ ಚುರುಕಾಗಿ ನಡೀತಾ ಇರುವಂಥದ್ದು. ಈ ಆಡಳಿತ ಇಲಾಖೆಯ ಪ್ರತ್ಯೇಕ ನೋಂದಣಿ ಲಿಂಕ್ ಅನ್ನು ನೀಡಿರುವಂಥದ್ದು ನಂತರ ನೋಂದಣಿ ಪ್ರಕ್ರಿಯೆ ವೇಗವನ್ನು ಪಡ್ಕೊಂಡಿದೆ. ಪ್ರತ್ಯೇಕ ಲಿಂಕ್ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಗ್ರಾಮವನ್ನು, ಬೆಂಗಳೂರುವನ್ನು, ಕರ್ನಾಟಕವನ್ನು, ಇಲ್ಲೆಲ್ಲ ಕಡೆ ಕೂಡ ಪ್ರತ್ಯೇಕವಾದಂಥ ಲಿಂಕ್ ಅನ್ನು ಕೊಡಲಾಗಿದೆ. ಸೊ ಹೀಗಾಗಿ ಅಲ್ಲಿ ಬೇಗ ನೋಂದಣಿ ಪ್ರಕ್ರಿಯೆ ಆಗ್ತಾ ಇದೆ. ರಾಜ್ಯದಲ್ಲಿ 200 ಯೂನಿಟ್ವರೆಗೆ ವಿದ್ಯುತ್ ಬಳಸುವಂಥ ಗ್ರಾಹಕರ ಸಂಖ್ಯೆ ಇಂಧನ ಸಚಿವರು ಹೇಳಿದಂತೆ 2,14,00,000 ಜನ ಇದ್ದು ಯೋಜನೆಗೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಸಾರ್ವಜನಿಕರು ಭಾರಿ ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ. ಬಿಕಾಸ್ ಆಗಸ್ಟ್ 1ಗೆ ಬರುವಂಥ ಬಿಲ್ಲಲ್ಲಿ ನಮಗೆ ಡಿಸ್ಕೌಂಟ್ ಅಂದರೆ 200 ಯೂನಿಟ್ವರೆಗೂ ಫ್ರೀ ಸಿಗುತ್ತೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ
ಫ್ರೀ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಸಿಕ್ಕಿದ್ ಸಿಗ್ಲಿ ಬಂದಿದ್ ಬರ್ಲಿ ಅಂತ ಜನನು ಕೂಡ ಅಷ್ಟೇ ಆಗ್ತಾ ಇದ್ದಾರೆ. ಯಾರ್ಯಾರು ಅರ್ಜಿ ಹಾಕ್ತಾರೆ ಅವರಿಗಷ್ಟೇ ಮಾತ್ರ ಸಿಗೋದಿಲ್ಲಿ. ನಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ನಲ್ಲಿ ನೋಂದಣಿ ಏಕಕಾಲಕ್ಕೆ ಆರಂಭಗೊಂಡಿತ್ತು. ಜೊತೆಗೆ ಸಾರ್ವಜನಿಕರು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಹಾಗೂ ಇಂಟರ್ನೆಟ್ ಕೇಂದ್ರಗಳಲ್ಲಿ ನೋಂದಣಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಯಶಸ್ವಿಯಾಗಿ ಸಾಕ್ತಾ ಇರುವಂತ ಒಂದು ಗ್ಯಾರಂಟಿ ಅಂದ್ರೆ ಅದು ಶಕ್ತಿ ಯೋಜನೆ. ನಂಬರ್ ಒನ್ ಗ್ಯಾರಂಟಿ ಜಾರಿಯಾಗಿದ್ದು ರಾಜ್ಯ ಸರ್ಕಾರದ್ದು, ಅದು ಶಕ್ತಿ ಯೋಜನೆ. ಕಳೆದ ವಾರ ಬಸ್ಗಳು ಫುಲ್ ರಶ್ ಆಗ್ತಾ ಇದ್ವು. ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಬಂತಂದ್ರೆ ಸಾಕು, ಹೆವಿ ರಶ್ ಇರ್ತಾ ಇತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ರು ಜನ. ಬಟ್ ಈ ವಾರ ಖಾಲಿ ಓಡಿತಾ ಇದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಮೆಜೆಸ್ಟಿಕ್ ನಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಬೆಂಗಳೂರಿನ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಕಳೆದ ವಾರ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದ್ದಂತ ಬಸ್ ನಿಲ್ದಾಣ ಇವತ್ತು ಬಸ್ಗಳೇ ಪ್ರಯಾಣಿಕರಿಗಾಗಿ ಕಾಯುವಂತ ಪರಿಸ್ಥಿತಿ ಇದೆ. ಮಾಮೂಲಿ ದಿನಗಳಂತೆ ಖಾಲಿ ಖಾಲಿ ಇರುವಂತ ಬಸ್ಗಳು ಒಂದೇ ವಾರಕ್ಕೆ ಕಡಿಮೆ ಆಯ್ತಾ ಮಹಿಳೆಯರ ಉತ್ಸಾಹ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಆದರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣಿಸ್ತಾ ಇದ್ದಿದ್ದು, ನಿಂತ್ಕೊಂಡು ಹೋಗ್ಬೇಕಾಗಿದ್ದು, ಅಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳು ಎದುರಾದಂಥ ಹಿನ್ನೆಲೆಯಲ್ಲಿ ಈ ವಾರ ಬೇಡ, ಬೇಕಿದ್ರೆ ಮುಂದಿನ ವಾರ ಹೋಗೋಣ, ಯಾಕಂದರೆ ಈಗ ತುಂಬ ರಶ್ ಇರುತ್ತೆ ಅನ್ನುವಂಥ ಒಂದು ಕಾರಣನೂ ಕೂಡ ಇದ್ರೂ ಇರಬಹುದೇನೋ. ಆದರೆ ಮೆಜೆಸ್ಟಿಕ್ನಲ್ಲಿ ತುಂಬಿ ತುಳುಕ್ತಾ ಇದ್ದಂಥ ಒಂದು ಬಸ್ ನಿಲ್ದಾಣಗಳು ಈಗ ಆ ಸಂಖ್ಯೆ ಕಡಿಮೆ ಆಗಿದೆ. ಆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ದೃಶ್ಯಾವಳಿಯನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಳೆದ ಬಾರಿ ಹೆಂಗಿತ್ತು ಅಂದರೆ ಕಳೆದ ವಾರ ಯಾವ ರೀತಿಯಾಗಿತ್ತು ಇದೇ ಶನಿವಾರ, ಈ ಶನಿವಾರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ, ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ. ಆಶಿಕ್, ಕಳೆದ ವಾರ ನೋಡುವಂಥ ಸಂದರ್ಭದಲ್ಲಿ ಫುಲ್ ರಶ್ ಇರ್ತಾ ಇದ್ವು, ಬಟ್ ಈ ಬಾರಿ ನಾವು ನಿಮ್ಮ ಹಿಂದೆ ನೋಡಬೇಕಾದ್ರೆ ಗೊತ್ತಾಗ್ತದೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆಯರು ಹಾಗೆ ಪ್ರಯಾಣಿಕರು ಕೂಡ ಇದ್ದಾರೆ ಅಂತ. ಏನ್ ಕಾರಣ ಇದೆ ಅಂತ ಅನ್ಸುತ್ತೆ ಇದಕ್ಕೆ? ಪೃಥ್ವಿ, ಆ ಶಕ್ತಿ ಯೋಜನೆ ಜಾರಿಯಾಗಿ ಇದು ಎರಡನೇ ವೀಕೆಂಡ್, ಎರಡನೇ ಮೊದಲ ವಾರಾಂತ್ಯದಲ್ಲಿ ಸಾಕಷ್ಟು ಜನ ಬಂದು ಬೇರೆ ಬೇರೆ ಆ ಒಂದು ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿದ್ರು. ಈ ಮೆಜೆಸ್ಟಿಕ್, ಮುಖ್ಯವಾಗಿ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಏನಿದೆ ಇಲ್ಲಿ ಕಾಲಿಡೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ, ಆ ಪ್ರಮಾಣದಲ್ಲಿ ಜನರು ನೂಕು ನುಗ್ಗಲಲ್ಲಿ ಬಂದು ಏನು ಪ್ರಯಾಣವನ್ನ ಮಾಡಿದ್ರು. ಆದ್ರೆ ಇವತ್ತು ಅಂದ್ರೆ ಈ ವೀಕೆಂಡ್ ನಲ್ಲಿ ಅದಕ್ಕೆ ಕಳೆದ ವಾರ ಕೋಲಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಆಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಕಳೆದ ಬಾರಿ ಯಾವ ರೀತಿಯಾಗಿರುವಂತಹ ವಾತಾವರಣ ಇತ್ತು, ಈ ಬಾರಿ ಆ ರೀತಿಯಾಗಿರುವಂತಹ ವಾತಾವರಣ ಇಲ್ಲ. ಅಂದ್ರೆ ಜನರೆಲ್ಲರೂ ಕೂಡ ಈ ಬಾರಿ ಹಿಂದೇಟು ಆಗ್ತಾರೆ, ಅಥವಾ ಒಂದೇ ವಾರಕ್ಕೆ ಮಹಿಳೆಯರಿಗೆ ಸುಸ್ತಾಯ್ತೇನೋ ಅನ್ನುವಂತ ಒಂದು ಪ್ರಶ್ನೆಯನ್ನು ಮೂಡಿಸುವಂತ ದೃಶ್ಯಗಳು ಇಲ್ಲಿ ಇರುವಂತದ್ದು. ಪ್ರಮುಖವಾಗಿ ಆ ಧರ್ಮಸ್ಥಳ ಅಂದ್ರೆ ಈ ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ ಬಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ರಶ್ ಆಗ್ತಾ ಇತ್ತು. ಆದ್ರೆ ಈ ವಾರಾಂತ್ಯದಲ್ಲಿ ಆ ರೀತಿಯ ವಾತಾವರಣ ಇಲ್ಲಿ ಕಂಡು ಬರ್ತಾ ಇಲ್ಲ. ಬಸ್ಗಳು ಇನ್ನೂ ಕೂಡ ಸೀಟುಗಳೇ ಫುಲ್ ಆಗದೆ ಇಲ್ಲಿ ವೇಟ್ ಮಾಡ್ತಾ ಇರುವಂತಹ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಒಂದ್ ಕಡೆಯಿಂದ ಆಷಾಢ ಮಾಸ ಶುರುವಾಗಿದೆ. ಆಷಾಢ ಮಾಸದಲ್ಲಿ ಆ ಪುಣ್ಯಕ್ಷೇತ್ರಗಳ ಭೇಟಿ ಸಾಮಾನ್ಯವಾಗಿ ಮಾಡೋದಿಲ್ಲ. ಮಾಡಿದ್ರೂ ಕೂಡ ಅದು ಚಾಮುಂಡೇಶ್ವರಿ, ಮೈಸೂರಿನಲ್ಲಿರುವಂತಹ ಚಾಮುಂಡಿ ತಾಯಿ ದರ್ಶನ ಅಥವಾ ಕಟೀಲು ದುರ್ಗಾ ಪರಮೇಶ್ವರ ತಾಯಿ ದರ್ಶನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅದರ ಹೊರತಾಗಿ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಬಹಳ ಕಡಿಮೆ. ಹೀಗಾಗಿ ಈ ವಾರಾಂತ್ಯದಲ್ಲಿ ಮಹಿಳೆಯರ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗೋದಕ್ಕೆ ಇದು ಒಂದು ಕಾರಣ ಇರಬಹುದು. ಮತ್ತೆ ಕಳೆದ ವಾರ ಯಾವ ರೀತಿಯಾಗಿರುವಂತ ವಾತಾವರಣ ಇತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಅನ್ನೋದನ್ನ ನಾವು ನೋಡಿದ್ವಿ. ಈ ಬಾರಿ ಆ ರೀತಿಯಾಗಿರುವಂತಹ ವಾತಾವರಣ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿನ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು, ಚಾಲಕರು, ನಿರ್ವಾಹಕರು ಅನ್ನೋದನ್ನ ನಾವು ಮಾತಾಡಿಸ್ತಾ ಹೋಗೋಣ. ಅವರು ಏನ್ ಹೇಳ್ತಿದ್ದಾರೆ ಅಂತ. ಸರ್, ಈ ಕಳೆದ ಬಾರಿ ಸಾಕಷ್ಟು ಜನ ಮಹಿಳೆಯರು ಓಡಾಡಿದ್ರು, ಫುಲ್ ರಶ್ ಇತ್ತು, ಕಾಲಿಡೋದಕ್ಕೂ ಜಾಗ ಇರಲಿಲ್ಲ. ಈ ಬಾರಿ ಒಂದ್ ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ ಅನ್ಸುತ್ತೆ. ಹೌದು, ಕಡಿಮೆ ಇದೆ, ಹೋಗ್ತಾ ಹೋಗ್ತಾ ಮುಂದೆ ಜಾಸ್ತಿ ಆಗ್ತಾರೆ ಜನ. ಮಹಿಳೆಯರು ಬರ್ತಾರ ಅಂತಂದ್ರೆ ಇಲ್ಲಿ ಬರಲ್ಲ, ಹೋಗ್ತಾ ಅಂದ್ರೆ ಈ ಗೋರೆಗುಂಟೆಪಾಳ್ಯ, ಪೀಣ್ಯದಿಂದ ಜನ ಮುಂದಿನ ಸ್ಟಾಪ್ಗಳಲ್ಲಿ ಜನ ಹತ್ತಾ ಇರ್ತಾರೆ, ಮುಂದೆ ಹತ್ತಿ ಇಳಿತಾ ಇರ್ತಾರೆ. ಉದ್ದಕ್ಕೂ ಒಟ್ರಾಸಿ ಜನ ಕಡಿಮೆ ಅಂತೇನಿಲ್ಲ, ಜನ ಆಗ್ತಾರೆ. ಆಷಾಢ ಮಾಸ ಇರೋದ್ರಿಂದ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡೋದು ಬಹಳ ವಿರಳ, ಬಹಳ ಕಡಿಮೆ ಸಂಖ್ಯೆಯಲ್ಲಿ ಹೋಗ್ತಾರೆ ಮಹಿಳೆಯರು. ಹೋದ್ರೂ ಚಾಮುಂಡಿ ಬೆಟ್ಟ,
ಅಥವಾ ದುರ್ಗಾ ಪರಮೇಶ್ವರಿ ತಾಯಿ ಸನ್ನಿಧಿಗೆ ಮಾತ್ರ ಹೋಗ್ತಾರೆ, ಅದರ ಹೊರತಾಗಿ ಎಲ್ಲೂ ಕೂಡ ಪುಣ್ಯಕ್ಷೇತ್ರಗಳಿಗೆ ಅದರ ಬಗ್ಗೆ ಅದು ಕಾರಣ ಇರಬಹುದೇನೋ ನಮಗೆ ಗೊತ್ತಿಲ್ಲ. ಆದ್ರೆ ಈ ಆಷಾಢ ಇರೋದ್ರಿಂದ ಜನಗಳು ಕಡಿಮೆ ಇರ್ತಾ ಇದ್ರು, ಈ ಸರಿಯ ಜನ ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇದಿಷ್ಟು ಆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಮಾತು. ಒಟ್ಟಾರೆ ಪೃಥ್ವಿ, ಕಳೆದ ಬಾರಿ ಇದ್ದಂತಹ ವಾತಾವರಣ ಏನಿತ್ತು ಅದು ಈ ಬಾರಿ ಇಲ್ಲ, ಈ ವಾರಾಂತ್ಯದಲ್ಲಿಲ್ಲ. ಈ ವಾರಾಂತ್ಯದಲ್ಲಿ ಆ ಮಹಿಳೆಯರ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಏನು ಇಳಿಕೆ ಕಂಡಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ, ಅದು ಕೂಡ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಗೃಹಲಕ್ಷ್ಮಿ ಯೋಜನೆ ಜಾರಿ ವಿಳಂಬ ಆಗೋಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿಗಳೇ ಸಭೆಯನ್ನ ಮಾಡಿಬಿಟ್ರು. ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಕಚೇರಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು. ಸಭೆ ಬಳಿಕ ಮಾತಾಡಿದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಪ್ ತಯಾರಿಸಿರುವಂತದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅರ್ಜಿ ಸ್ವೀಕಾರದ ದಿನವನ್ನ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚಿಸೋದಾಗಿ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಡೆಡ್ ಲೈನ್ ಇಲ್ಲ, ಸಾವಧಾನವಾಗಿ ಜನರು ಅರ್ಜಿಯನ್ನು ಹಾಕ್ಲಿಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಅಬ್ಸರ್ವ್ ಮಾಡಬಹುದು, ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈ ರೀತಿಯಾದಂತ ಮೀಟಿಂಗ್ ನಡೆಸ್ತಾ ಇರುವಂತದ್ದು ಇದೇ ಮೊದಲು ಅಂತ ಕಾಣಿಸುತ್ತೆ. ಅಂದ್ರೆ ಬೇರೆ ಇಲಾಖೆಯದ್ದು. ಈಗ ನಮ್ಮ ಒಂದು ಏನು ಆಪ್ ಅಂತ ಹೇಳ್ತಾ ಇದ್ವಿ, ಆ ಆಪ್ ರೆಡಿ ಆಗಿದೆ. ಏನು ಮುಂಬರುವಂತಹ ಕ್ಯಾಬಿನೆಟ್ ನಲ್ಲಿ ಆ ಆಪ್ ನ ನಾವು ಒಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋರಿಸ್ಬಿಟ್ಟು ಕ್ಯಾಬಿನೆಟ್ ನಲ್ಲಿ ಈ ಒಂದು ಏನು ಆಪ್ ನ ಅಂದ್ರೆ ಅಪ್ಲೋಡ್ ಯಾವಾಗ ಮಾಡೋದು, ಅರ್ಜಿಗಳನ್ನ ಕಾಲ್ ಫಾರ್ಮ್ ಯಾವಾಗ ಮಾಡೋದನ್ನ ಡೇಟ್ ಅನ್ನ ಕ್ಯಾಬಿನೆಟ್ ಮುಗಿದ ತಕ್ಷಣ ನಾನು ಅನೌನ್ಸ್ ಮಾಡ್ತೀನಿ. ಗೃಹಜ್ಯೋತಿದು ಇವತ್ತು ಒಂದು ಸ್ಟೆಬಿಲೈಸ್ ಆಗಿದೆ. ಮೂರು ದಿನ ಸ್ಟಾರ್ಟಿಂಗ್ ನಲ್ಲಿ ಮೂರ್ನಾಲ್ಕು ದಿನ ತುಂಬಾನೇ ಅದಕ್ಕೆ ಅಟ್ ಎ ಟೈಮ್ ಲಕ್ಷಾನ್ ಗಂಟ್ಲೆ ಜನ ಲಾಗಿನ್ ಮಾಡಿರೋದ್ರಿಂದ ಅದು ಸಾಫ್ಟ್ವೇರ್ ಕ್ರಾಶ್ ಆಗ್ತಾ ಇತ್ತು. ಮುಂದಿನ ಸುದ್ದಿಗೆ ಹೋಗೋದಾದ್ರೆ ಧಾರವಾಡ ಗ್ರಾಮೀಣ ಭಾಗದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕುಂದಗೋಳ ತಾಲೂಕಿನಲ್ಲಿ ಟ್ಯಾಂಕರ್ಗಳ ಮೊರೆ ಹೋಗಲಾಗ್ತಾ ಇದೆ. ನೀರಿಗೋಸ್ಕರ 800 ರಿಂದ 1,000 ರೂಪಾಯಿ ಕೊಟ್ಟು ನೀರನ್ನ ಖರೀದಿ ಮಾಡ್ತಾ ಇದ್ದಾರೆ ಜನ. 6 ರಿಂದ 7 ದಿನಕ್ಕೊಮ್ಮೆ ನೀರನ್ನ ಬಿಡ್ತಾ ಇರುವಂತದ್ದು ಗ್ರಾಮ ಪಂಚಾಯತಿಯವರು. ಬಿಕಾಸ್ ನೀರಿನ ಅಭಾವ ಅಲ್ಲಿ ಉಂಟಾಗಿದೆ. ಸಂಶಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಜನರು ಪರದಾಟವನ್ನು ಮಾಡುವಂತ ಪರಿಸ್ಥಿತಿ. ಸಂಶಿ ಗ್ರಾಮದಲ್ಲಿದ್ದಾರೆ 30,000 ಜನಸಂಖ್ಯೆಯನ್ನ ಹೊಂದಿದೆ ಆ ಸಂಶಿ ಗ್ರಾಮ. ದೊಡ್ಡ ಗ್ರಾಮ ಹಾಗಾದ್ರೆ ಅತ್ರ ಒಂದು ತಾಲೂಕ್ ಲೆವೆಲ್ಗೆ ಇರುವಂತ ಒಂದು ಗ್ರಾಮ ಅದು. ಆ ಗ್ರಾಮದ ಬಗ್ಗೆ ನೋಡೋದಾದ್ರೆ ನಾ ಜನಸಂಖ್ಯೆ ಹೆಚ್ಚಳದಿಂದ ನೀರು ಪೂರೈಕೆಗೆ ಪರದಾಟವನ್ನ ಮಾಡಲಾಗ್ತಾ ಇದೆ. ವಾರಕ್ಕೊಮ್ಮೆ 30 ನಿಮಿಷ ನೀರು ಬಿಟ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ವಾರಕ್ಕೊಮ್ಮೆ ನೀರು ಬಿಡ್ತಾರೆ, ಅದ್ರಲ್ಲಿ ಬಿಡೋದು 30 ನಿಮಿಷಕ್ಕೊಮ್ಮೆ. ಗ್ರಾಮ ಪಂಚಾಯತಿ ವಿರುದ್ಧ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರಿಂದ ಕುಡಿ ನೀರಿನ ಸಮಸ್ಯೆ ಐತ್ರಿ ಸಂಸ್ಥೆ ಒಳಗೆ, ಗ್ರಾಮ ಪಂಚಾಯತಿ ಸಂಸ್ಥೆದು. ಕುಡಿ ನೀರು 6 ದಿನಕ್ಕೊಮ್ಮೆ ಬಿಡ್ತಾರ, ಅದು 30 ನಿಮಿಷ ಬಿಡ್ತಾರ. 30 ನಿಮಿಷ ಬಿಟ್ರೆ ನೀರು ಸಾಕಾಗಲ್ಲ, ಬ್ಯಾಸಗಿ ದಿನಕ್ಕೆ ನೀರು ಬರಬೇಕು. ನೀರು ಸಾಕಾಗೋಂಗೆ ಬಿಟ್ರೆ ನಮಗೆ ನೀರು ಅನುಕೂಲ ಆಕತಿ. ನೀರಿಂದ ಕೊರತೆ ಇರೋದಕ್ಕೆ ಮತ್ತು ಆಮ್ಯಾಗ ಏರ್ ಟ್ಯಾಂಕನು ಇವೇನೋ ನೀರು ಭಾಳ ಬಿಡಲ್ಲ. ಈಗ ಜನಕ್ಕೆ ನೀರಿಂದ ಅಸ್ತವ್ಯಸ್ತ ಆಕತಿ. ನೀರು ಖರೀದಿ ಮಾಡಿ ಹಾಕೊಂಡಿರ್ತೇವ್ರಿ ತಿಂಗಳಿಗೊಮ್ಮೆ, ಅದು ಹಿಂಗೆ ಒಂದು ಟ್ಯಾಂಕರ್ ತರಿಸಿ ಹಾಕೊಂಡಿರ್ತೀವಿ ತಿಂಗಳಿಗೆ 15 ದಿನಕ್ಕೆ. ಯಾರ್ಯಾರು ಅವ್ರವ್ರ ಮನೆ ಅನುಕೂಲ ನೋಡಿ ಹಾಕೊಂಡಿರ್ತಾರ. ಅದಕ್ಕೆ ನೀರಿನ ಸಮಸ್ಯೆ ಬಗ್ಗೆ ಕುಂದಗೋಳ ಶಾಸಕ MR ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಇತ್ಯಾದಿ ಕಾರಣದಿಂದ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವ್ರು ಏನ್ ಮಾತನಾಡಿದಾರೆ ನೋಡೋಣ. ಹಂಗ ಈಗ ನೋಡ್ರಿ, JJM ಆಲ್ಮೋಸ್ಟ್ ಸ್ವಲ್ಪ ಬಹಳಷ್ಟು ಕಡೆ ಬಂದತಿ. ಎಲ್ಲೆಲ್ಲಿ ನೀರಿನ ಅಭಾವ ಆಕತಿ ಅಲ್ಲಿ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತೀವಿ. ಯಾವುದೇ ರೀತಿಯಾದ ನೀರಿನ ಸಮಸ್ಯೆ ಆಗದಂಗ ನೋಡಿಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳಿಗೂ ತಿಳಿಸೀವಿ, ಮತ್ತು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಲ್ಲಿ ಗ್ರಾಮಸ್ಥರಿಗೂ ಹೇಳೀವಿ. ಯಾವ ಊರಾಗಾರ ತೊಂದರೆ ಆದರೆ ಇಮಿಡಿಯೇಟ್ ತಿಳಿಸ್ರಿ, ಅದಕ್ಕೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ಈಗ ಸದ್ಯ ಅಂಥದ್ದೇನು ಭಾಳಷ್ಟು ದೊಡ್ಡ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಯಾವಾಗಾರ ಇವು JJM ಅವು ಇವು ಕೈ ಕೊಟ್ಟ ಅಥವಾ ಕರೆಂಟ್ ವೈಫಲ್ಯ ಆದಾಗ ಇದು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಶಿವರಾಮ ಸುಂಡಿ, ಗಮನಿಸ್ತಾ ಇದ್ವಿ ಸಂಶಿಯಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅಂತ. ಇದು ಬರೀ ಸಂಶಿ ಗ್ರಾಮದಲ್ಲಿ ಮಾತ್ರ ಇರುವಂಥ ಸಮಸ್ಯೆನ ಅಥವಾ ಇಡೀ ಕುಂದಗೋಳ ತಾಲೂಕಿನಲ್ಲಿ ಈ ರೀತಿಯಾದಂಥ ಸಮಸ್ಯೆ ಎದುರಾಗಿದೆ? ನೀರಿಗೋಸ್ಕರ ಆಹಾಕಾರ ಎದುರಾಗಿದೆಯಾ? ಪೃಥ್ವಿರಾಜ್, ಒಂದು ಬರೀ ಒಂದು ಸಂಸ್ಥೆಗೆ ಮಾತ್ರ ಇದು ಸೀಮಿತವಾಗಿಲ್ಲ. ಕುಂದಗೋಳದ ಹಲವಾರು ಗ್ರಾಮಗಳಿಗೆ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಸ್ವತಃ ಏನು ಶಾಸಕರು MR ಪಾಟೀಲ್ ಅವರ ಊರಾದಂಥ ಯರಗುಪ್ಪಿಯಲ್ಲೂ ಸಹ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಏನಂದರೆ ಸರ್ಕಾರಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಸಂಸ್ಥೆಯಲ್ಲಿ ಏನಂದರೆ
ಖಾಸಗಿಯಾಗಿ ಏನಂದ್ರೆ ಇವರು ನೀರು ಖರೀದಿ ಮಾಡ್ತಾ ಇದ್ರೆ ಒಂದು ಟ್ಯಾಂಕರ್ಗೆ 800 ರಿಂದ 1,000 ರೂಪಾಯಿ ಹಣ ಕೊಟ್ಟು ಖರೀದಿ ಮಾಡೋ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಲ್ಲಿ ಬಡವರಾದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಕೊರತೆ ಮತ್ತೊಂದು ಕಡೆ ಬೇರೆ ಬೇರೆ ಕಾರಣಗಳಿಂದಾಗಿ ಇಲ್ಲಿ ನೀರಿನ ಕೊರತೆ ತೀವ್ರವಾಗಿದೆ. ಅದರಲ್ಲೂ ಕುಂದಗೋಳ ತಾಲೂಕಿನ ಅತಿ ದೊಡ್ಡ ಗ್ರಾಮ ಇದಾಗಿದೆ ಸಂಶಯ. ಆದ್ರೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಹೀಗಾಗಿ ಜನ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಸಮಸ್ಯೆನ ಸಾಲ್ವ್ ಮಾಡ್ತೇನೆ ಅಂತ ಎಂ ಆರ್ ಪಾಟೀಲ್ ಹೇಳ್ತಾ ಇದ್ರೆ, ಆದ್ರೆ ಒಂದ್ ವೇಳೆ ಮಳೆ ಇದೇ ರೀತಿ ಕೈಕೊಟ್ಟಲ್ಲಿ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತೆ. ಓಕೆ, ಧನ್ಯವಾದ ಶಿವರಾಮ ಸುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ತಾಪೇಟಿನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮೋದಿ ಕೇಂದ್ರಿತ ಚುನಾವಣೆ ಮಾಡೋದ್ರಲ್ಲಿ ಯಾವ ಯತ್ನಾನು ಇವರು ಬಿಡ್ತಾ ಇಲ್ಲ ಬಿಜೆಪಿ. ಸ್ಕ್ಯಾಂಡಲ್ ಗಳು ಹೇಳಕ್ಕಾಗಲ್ಲ, ಮೋದಿರವರನ್ನ ಇಟ್ಕೊಂಡು ಚುನಾವಣೆ ಮಾಡುವಂತ ಒಂದು ಅನಿವಾರ್ಯತೆಗೆ ಬಿಜೆಪಿ ನಾಯಕರು ಶರಣಾಗತರಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಸರ್ಕಾರ ಜನರಿಗೆ ಟೋಪಿಯನ್ನು ಹಾಕಿ ದ್ರೋಹ ಮಾಡಿದೆ ಅಂತ ಮಾಜಿ ಮುಖ್ಯಮಂತ್ರಿ BSY ಗುಡುಗಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಘೋಷಣೆ ಮಾಡಿ ಈಗ ಹಲವು ಷರತ್ತನ್ನು ಹಾಕಿ ಮೋಸ ಮಾಡ್ತಾ ಇದ್ದಾರೆ. ಇದೇ ರೀತಿಯ ದ್ರೋಹ ಮಾಡಿಯೇ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಇವರು. ಈ ಬಗ್ಗೆ ಸದನದ ಹೊರಗೆ ಮತ್ತೆ ಒಳಗೆ ನಾವು ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರ ಹೇಳಿದಂತೆ ಯೋಜನೆಗಳನ್ನ ಜಾರಿ ಮಾಡಬೇಕು, ಇಲ್ದಿದ್ರೆ ಅಧಿಕಾರದಲ್ಲಿ ಒಂದ್ ನಿಮಿಷನೂ ಇರಬಾರದು ಅಂತ BSY ಆಗ್ರಹಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಾಯಕರ ನಡುವೆ ಫೈಟ್ ನಡೀತಾ ಇದೆ. ಈ ನಡುವೆ ಮಾಜಿ ಸಚಿವ ವಿ.ಸೋಮಣ್ಣ ಆರ್ ಅಶೋಕ್ ಹಾಗೂ BS ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ. ಚುನಾವಣೆಗೆ ಮುನ್ನವೇ ನಾನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳಿದ್ದೆ, ಯಾವುದೇ ಹುದ್ದೆ ಆದರೂ ಕೂಡ ಚಾಲೆಂಜ್ ಆಗಿ ತಗೋತೀನಿ ಅಂತ ಸೋಮಣ್ಣ ಹೇಳಿದ್ದಾರೆ. ಅಲ್ಲದೆ ಕನಕಪುರದಲ್ಲಿ ಆರ್ ಅಶೋಕ್ ರಿಸ್ಕ್ ತಗೊಳ್ಳಿಲ್ಲ ಅಂತ ಅಲ್ಲಿನ ಜನನೇ ಹೇಳ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಎಲೆಕ್ಷನ್ ಆದಮೇಲೆ BSY ಒಂದು ಫೋನು ಮಾಡಲಿಲ್ಲ ಅಂತ ಬೇಸರವನ್ನು ಅವರು ಹಾಕ್ಬಿಟ್ರು. DCM DK ಶಿವಕುಮಾರ್ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಬ್ರಾಂಡ್ ಬೆಂಗಳೂರು ಸಂಬಂಧ ಬೊಮ್ಮಾಯಿ ಅವರಿಂದ ಸಲಹೆಯನ್ನು ಪಡ್ಕೊಂಡ್ರು. ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿಯೂ ಕೂಡ ಬೊಮ್ಮಾಯಿ ಕೆಲಸವನ್ನು ನಿರ್ವಹಿಸಿದ್ರು. ಈಗ ತಾವು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತ ಕಾರಣಕ್ಕೋಸ್ಕರ ಬೊಮ್ಮಾಯಿಯಿಂದ ಬ್ರಾಂಡ್ ಬೆಂಗಳೂರು ಸಂಬಂಧ ಸಲಹೆಗಳನ್ನು ಪಡೆದಿದ್ದಾರೆ. DK ಶಿ ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ್ರು. ಭಾರತ ಮತ್ತು ಅಮೆರಿಕ ನಡುವಿನ ಬಾಂಧವ್ಯವನ್ನು ಪುನರುಚ್ಚರಿಸಿದ್ರು. ನೀವೆಲ್ಲರೂ ಕೂಡ ಅಮೆರಿಕದ ಅಭಿವೃದ್ಧಿಯ ಪಯಣಕ್ಕೆ ಆಧಾರ ಸ್ತಂಭಗಳು. ನೀವೆಲ್ಲರೂ ಕೂಡ ನಿಮ್ಮ ಪರಿಶ್ರಮದಿಂದ ಅಮೆರಿಕವನ್ನ ಈ ಎತ್ತರಕ್ಕೆ ತಂದಿದ್ದೀರಿ. ಭಾರತ ಅಮೆರಿಕ ಸಹಭಾಗಿತ್ವವು 21ನೇ ಶತಮಾನದ ಜಗತ್ತಿನ ಭವಿಷ್ಯವನ್ನ ಬದಲಿಸಬಲ್ಲದು. ನೀವೆಲ್ಲರೂ ಭಾರತದ ಇನ್ನಷ್ಟು ಅಭಿವೃದ್ಧಿಗೆ ಮುಂದಾಗಬೇಕು, ಕೈ ಜೋಡಿಸಿ ನಡೆಯಬೇಕು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಭಾರತ್ ಅಮೃತಿ ಸಾಜಾ ಡ್ರೀಮ್, ಭಾರತ್ ಅಮೃತಿ ಸಾಜಾ ಡಿಟರ್ಮಿನೇಷನ್, 21ವೀ ಸದಿ ಮೇ ದುನಿಯಾ ಕಿ ಡೆಸ್ಟಿನಿ ಬದಲನೆ ಕಾ ಸಾಮರ್ಥ್ಯ ರಖತಾ ಹೈ. ಮೇ ಆಪ್ಕೋ ಭಾರತ್ ಕಿ ಇಸ್ ವಿಕಾಸ್ ಯಾತ್ರಾ ಮೇ ಏಕ್ ಸಾಥ್ ಆಗೆ ಬಢನೆ ಕೆ ಲಿಯೆ ಫಿರ್ ಏಕ್ ಬಾರ್ ಆಮಂತ್ರಿತ್ ಕರ್ತಾ ಹೂ. ಲೆಟ್ ಅಸ್ ಕಮ್ ಟುಗೆದರ್ ಫಾರ್ ಅ ಬೆಟರ್ ವರ್ಲ್ಡ್, ಬೆಟರ್ ಫ್ಯೂಚರ್. ಲೆಟ್ ಅಸ್ ಗ್ರೋ ವಿತ್ ಇಂಡಿಯಾ. ಔರ್ ಮೇನೆ ಏಕ್ ಬಾರ್ ಲಾಲ್ ಕೆ ಲಿಯೆ ಸೆ ಕಹಾ ಥಾ ಮೇರೆ ಭಾಷಣ ಮೇ. ವೈಟ್ ಹೌಸ್ನಲ್ಲಿ CEOಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಂವಾದವನ್ನು ನಡೆಸಿದ್ರು. ಈ ಸಂವಾದದಲ್ಲಿ ಮೈಕ್ರೋಸಾಫ್ಟ್ CEO ಆಗಿರುವಂತಹ ಸತ್ಯ ನಾಡೆಲ್ ಅವರು, ಮುಕೇಶ್ ಅಂಬಾನಿ ಅವರು, ಗೂಗಲ್ನ CEO ಸುಂದರ್ ಪಿಚೈ, ಫೇಸ್ಬುಕ್ CEO ಆಗಿರುವಂತಹ ಮಾರ್ಕ್ಸ್ ಜುಗರ್ಬರ್ಗ್, ಲೀಸಾ ಸೂ, ಟಿಮ್ ಕುಕ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಅಮೆರಿಕ ಭಾರತದ ಟಾಪ್ ಕಂಪನಿಗಳ CEOಗಳೊಂದಿಗೆ ಸಂವಾದವನ್ನು ನಡೆಸಲಾಯಿತು. ಭವಿಷ್ಯದ ಭಾರತಕ್ಕಾಗಿ ಅಮೆರಿಕದ ತಂತ್ರಜ್ಞಾನದ ಸಹಕಾರದ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಇನ್ನು ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷ ಬೈಡನ್ ವಿಶೇಷ ಟೀ ಶರ್ಟ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಟೀ ಶರ್ಟ್ ಮೇಲೆ AI ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಅಂದ್ರೆ ಭವಿಷ್ಯವು ಅಮೆರಿಕ ಭಾರತ ಎಂಬ ಉಲ್ಲೇಖವನ್ನು ಮುದ್ರಿಸಿರುವಂತಹ ಟೀ ಶರ್ಟ್ ಅನ್ನು ನೀಡಲಾಗಿದೆ. ಅಮೆರಿಕಕ್ಕೆ ಐತಿಹಾಸಿಕ ಭೇಟಿ ನೀಡಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ನ್ಯೂಯಾರ್ಕ್ನ ಎಂಪೈರ್ ಸ್ಟೇಟ್ ಕಟ್ಟಡಕ್ಕೆ ತ್ರಿವರ್ಣ ಧ್ವಜದ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಮೋದಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ನ್ಯೂಯಾರ್ಕ್ ನಗರದ
ಲೋವರ್ ಮ್ಯಾನ್ಹ್ಯಾಟನ್ ನಲ್ಲಿರುವಂತಹ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಕಟ್ಟಡವು ತ್ರಿವರ್ಣ ಧ್ವಜದ ಬಣ್ಣದಲ್ಲಿ ಕಂಗೊಳಿಸಿತ್ತು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಅಂತ್ಯವಾಗಿದ್ದು ಇಂದಿನಿಂದ 2 ದಿನಗಳ ಕಾಲ ಈಜಿಪ್ಟ್ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿ ಒಂದೊಂದಾಗಿ ನೋಡ್ತಾ ಹೋಗೋಣ. ವೇಗವಾಗಿ ಬಂದಂತಹ ಗೂಡ್ಸ್ ಆಟೋ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಈ ಘಟನೆ ಬೆಂಗಳೂರಿನ ವಿಜಿಎಂ ಲೇಔಟ್ನ ಸೆಕೆಂಡ್ ಸ್ಟೇಜ್ನಲ್ಲಿ ನಡೆದಿದೆ. ಘಟನೆಯಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಸ್ಥಳೀಯರ ಸಹಾಯದಿಂದ ಮರಕ್ಕೆ ಡಿಕ್ಕಿ ಹೊಡೆದು ಸಿಲುಕಿದಂತ ಗೂಡ್ಸ್ ಆಟೋವನ್ನು ತೆರವುಗೊಳಿಸಲಾಯಿತು. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇಶದ ಗಮನ ಸೆಳೀತಾ ಇದ್ದ ಕರಾವಳಿಯ ಈ ಪ್ರವಾಸಿ ತಾಣ ಉಡುಪಿ ಜಿಲ್ಲೆಯ ವಾರಂಗ, ಈ ಸುಂದರ ತಾಣಕ್ಕೆ ಮನಸೂರೆಗೊಂಡು ಟ್ವೀಟ್ ಮಾಡಿದ್ರು ದೇಶದ ಅತ್ಯುನ್ನತ ಉದ್ಯಮಿಯಾಗಿರುವಂತಹ ಆನಂದ್ ಮಹೇಂದ್ರ ಅವರು. ವರಂಗದ ಕುರಿತು ಟ್ವೀಟ್ ಮಾಡುವ ಮೂಲಕ ದೇಶದ ಪ್ರಮುಖ 10 ಸುಂದರ ಪ್ರದೇಶಗಳ ಪಟ್ಟಿಯನ್ನು ಹಂಚಿಕೊಂಡಿದ್ರು ಆನಂದ್ ಮಹೇಂದ್ರ ಅವರು. ಜೈನ ಧರ್ಮೀಯರ ಅತ್ಯಂತ ಪವಿತ್ರವಾದಂತಹ ಸ್ಥಳ ಈ ವರಂಗ. ಇಲ್ಲಿ ವಿಶೇಷವಾಗಿ 3 ಬಸದಿಗಳು ಇದ್ದು 3 ಬಸದಿಗಳು ಜನಾಕರ್ಷಣೀಯ ಕೇಂದ್ರವಾಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಗುಳು ನಗೆ ಸಿನಿಮಾ ಇಲ್ಲೇ ಚಿತ್ರೀಕರಣ ಆಗಿತ್ತು. ಆನಂದ್ ಮಹೇಂದ್ರ ಅವರು ಟ್ವೀಟ್ ಮಾಡಿದ ಮೇಲೆ ಇಲ್ಲಿಗೆ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಳ ಆಗ್ತಾ ಇದೆ. ಕ್ಷೇತ್ರ 1850 ವರ್ಷ ಇತಿಹಾಸವುಳ್ಳಂತಹ ಶ್ರೀ ಜೈನ ಕ್ಷೇತ್ರದ ಕ್ಷೇತ್ರವಾಗಿರುತ್ತದೆ ಮತ್ತು ಇಲ್ಲಿ 3 ಬಸದಿಗಳನ್ನು ಒಳಗೊಂಡು ಹಾಗೂ ಇಲ್ಲಿ ಭಕ್ತಾದಿಗಳು ಬಂದು ಹಲಿಕೆ ಎಲ್ಲ ಒಪ್ಪಿಸಬೇಕಾದ್ರೆ ಶ್ರೀ ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ದೋಣಿಯಲ್ಲೇ ಹೋಗಬೇಕನ್ನೋದೇ ಇಲ್ಲಿಂದ ಪ್ರತೀತ. ಹಾಗೂ ಅವರ ಇಷ್ಟಾರ್ಥ ನೆರವೇರಿಸಿಕೊಂಡು ಅವರು ತೆರಳ್ತಾರೆ. ಅಮೇರಿಕಾದಿಂದ ಮತ್ತು ನಾಗ್ಪುರ, ಸ್ವೀಡನ್ ಮತ್ತು ಲಂಡನ್ನಿಂದ ಈ ಥರ ಎಲ್ಲ ಬಂದು ಹೋಗ್ತಾ ಇದ್ದಾರೆ ಯಾತ್ರಿಕರು ಬಂದು. ಆದರೆ ಇದು ಪವಿತ್ರತೆ ಮಾತ್ರ ಜೈನ ಕ್ಷೇತ್ರ, ಪವಿತ್ರತೆ ಜೈನ ಕ್ಷೇತ್ರವಾಗಿದ್ದು ಇಲ್ಲಿ ಜೈನ ಮಠನೇ ಇರೋದು. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣ KVSR ಕಾಲೇಜಿನಲ್ಲಿ ಅಗ್ನಿವೀರ್ ಸೇರಿದ 8 ಅರೆಸೇನಾ ಪಡೆಗೆ ತರಬೇತಿ ನೀಡಲಾಗ್ತಾರೆ. ಶಿಕ್ಷಣ ಪ್ರೇಮಿ ರವೀಂದ್ರನಾಥ್ ದಂಡಿನ ಅಭಿಮಾನಿ ಬಳಗ ಉಚಿತ ತರಬೇತಿಯನ್ನು ನೀಡ್ತಾರೆ. ರಾಜ್ಯದ 7 ಜಿಲ್ಲೆಯ 50 ಬಡ ಅಭ್ಯರ್ಥಿಗಳಿಗೆ ಉಚಿತ ಊಟ, ವಸತಿ ಹಾಗೂ ಸೇನಾ ತರಬೇತಿಯನ್ನು ನೀಡಲಾಗ್ತದೆ. 1 ತಿಂಗಳವರೆಗೆ ತರಬೇತಿಯನ್ನು ನೀಡಲಾಗ್ತದೆ. KVSR ಶಿಕ್ಷಣ ಸಂಸ್ಥೆ ವಸತಿ ನಿಲಯದಲ್ಲೇ ಇವರಿಗೆಲ್ಲ ಉಚಿತ ಊಟ, ವಸತಿ ಜೊತೆಗೆ ತರಬೇತಿಯನ್ನು ನೀಡಲಾಗ್ತದೆ. ಉಚಿತ ತರಬೇತಿಗೆ ವಿದ್ಯಾರ್ಥಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಲೇಖಕಿ ಸುಧಾಮೂರ್ತಿ ಸೇರಿದಂತೆ 3 ಕನ್ನಡಿಗರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂದಿದೆ. ಸುಧಾಮೂರ್ತಿ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅ ಬ್ಯಾಗ್ ಆಫ್ ಸ್ಟೋರೀಸ್, ವಿಜಯಶ್ರೀ ಹಾಲಾಡಿ ಅವರ ಸೂರಕ್ಕಿ ಗೇಟ್ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದರೆ, ಮಂಜು ನಾಯಕ ಚಳ್ಳೂರು ಅವರ ಪೂ ಮತ್ತು ಇತರೆ ಕಥೆಗಳು ಕೃತಿಗೆ ಯುವ ಪುರಸ್ಕಾರ ಸಂದಿದೆ. ಹಾಡಾಗಲ ವಿದ್ಯಾರ್ಥಿ ಮೇಲೆ ಲಾಂಗ್ನಿಂದ ಅಟ್ಯಾಕ್ ಮಾಡಿರುವಂತಹ ಘಟನೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 2 ಬೈಕ್ ಮೇಲೆ ಬಂದಂತಹ 6 ಜನರಿಂದ ದಾಳಿಯನ್ನು ನಡೆದಿದ್ದು ಪ್ರಾಣಾಪಾಯದಿಂದ ದರ್ಶನ್ ಪಾರಾಗಿದ್ದಾನೆ. ಈ ಬಗ್ಗೆ ಸದ್ಯ ದರ್ಶನ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾನೆ. ಏಷ್ಯನ್ ಗೇಮ್ಸ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ ಟ್ರಯಲ್ಸ್ನಿಂದ 6 ಪ್ರತಿಭಟನಾನಿರತ ಕುಸ್ತಿಪಟುಗಳಿಗೆ ವಿನಾಯಿತಿ ನೀಡಿದ್ದಕ್ಕೆ ಲಂಡನ್ ಒಲಿಂಪಿಕ್ ಕಂಚಿನ ವಿಜೇತ ಯೋಗೇಶ್ವರ್ ದತ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕುಸ್ತಿಪಟುಗಳು ಅಂತಹ ಅನುಕೂಲಗಳನ್ನು ಪಡೀಲಿಕ್ಕೆ ಆಂದೋಲನ ನಡೆಸ್ತಾ ಇದ್ದಾರೆಯೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಭೂಪೇಂದರ್ ಸಿಂಗ್ ಬಾಜ್ವಾ ನೇತೃತ್ವದ ಸಮಿತಿಯು ಇಂತಹ ಹೆಜ್ಜೆ ಇಡುವ ಮೂಲಕ ದೇಶದ ಜೂನಿಯರ್ ಕುಸ್ತಿಪಟುಗಳಿಗೆ ಅನ್ಯಾಯ ಮಾಡಿದೆ ಅಂತ ದತ್ ಹೇಳಿದ್ದಾರೆ. ಯೋಗೇಶ್ವರ್ ದತ್ ವಿರುದ್ಧ ಕುಸ್ತಿಪಟು ವಿನೇಶ ಪೋಗಟ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯೋಗೇಶ್ವರ್ ದತ್ ಬೆನ್ನುಮೂಳೆ ಇಲ್ಲದ ಗುಲಾಮ ಅಂತ ಟೀಕೆಯನ್ನು ಮಾಡಿದ್ದಾರೆ. ಭಾರತೀಯ ಸೇನೆ ಜಮ್ಮು ಕಾಶ್ಮೀರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪಿಒಕೆಯಿಂದ ನುಸುಳಲಿಕ್ಕೆ ಯತ್ನಿಸ್ತಾ ಇದ್ದಂಥ 4 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಬಳಿಕ ಜಮ್ಮು ಕಾಶ್ಮೀರದ ಕುಪ್ವಾರದ ಮಚ್ಚಲ್ ಸೆಕ್ಟರ್ನ ಕಾಲಾ ಜಂಗ್ನಲ್ಲಿ ಹತರಾದಂಥ ಭಯೋತ್ಪಾದಕರಿಂದ ಅಪಾರ ಪ್ರಮಾಣದ ಡ್ರಗ್ಸ್ ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ.